ಸರಿ ಸರಿ, ನೀವೇನ್ ತಲೆ ಕೆಡಿಸ್ಕೋಬೇಡಿ. ಮದ್ವೆ ಆಗಿದ ತಕ್ಷಣ ಅನ್ಕೊಂಡಿದ್ ಕೆಲ್ಸ ಮುಗಿಸ್ಕೊಂಡ್ ಬರ್ತೀನಿ. ಹುಷಾರು ಕಣಮ್ಮ. ಆಯ್ತು, ಇಡ್ತೀನಿ. ಯಾರು ಫೋನ್ ಮಾಡಿದ್ರು? ಯಾಕೆ ಹಾಗೆ ತಲೆ ಕೆಡಿಸ್ಕೊಂಡಿದ್ಯಾ? ಆಫೀಸಲ್ಲಿ ಏನಾದರೂ ತೊಂದರೆ ಆಗಿದೆಯಾ? ಹಾ, ಅದು ಆಫೀಸ್ ಕಾಲೇ ಮಮ್ಮಿ. ಏನಾದರೂ ವರ್ಕ್ ಹೇಳಿದ್ರೆ ಕರೆಕ್ಟಾಗೇ ಮಾಡಲ್ಲ, ಅದ್ರ ಬಗ್ಗೆನೇ ಮಾತಾಡ್ತಿದ್ದೆ. ಅವ್ರು ಯಾರೋ ತಪ್ಪು ಮಾಡಿದ್ದಾರೆ ಅಂತ ನೀನು ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ ನಂದಿನಿ? ಯಾರೇ ತಪ್ಪು ಮಾಡಿದ್ರು ಬಾಲು ಬೇಜಾರು ಮಾಡ್ಕೋತಾನೆ. ಬಾಲುಗೆ ಬೇಜಾರಾದ್ರೆ ನನಗೆ ಬೇಜಾರಾಗುತ್ತೆ. ಯಾವಾಗ್ಲೂ ಬಾಲರಾಜ್ ಬಗ್ಗೆನಾ? ನಿನ್ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಮ್ಮ. ನೀನ್ ಇನ್ನೂ ಟಿಫನ್ ಮಾಡಿಲ್ಲ ಅಂತ ನಿನ್ಗೋಸ್ಕರ ಟಿಫನ್ ತಂದಿದ್ದೀನಿ. ಓ, ಥ್ಯಾಂಕ್ ಯು ಮಮ್ಮಿ. ನೀನ್ ಸರಿಯಾಗಿ ತಿನ್ನಲ್ಲ, ಇರು, ನಾನೇ ತಿನ್ನಿಸ್ತೀನಿ, ಇರು. ಮಮ್ಮಿ, ಏನಕ್ಕೆ? ನಾನೇ ತಿಂತೀನಲ್ವಾ. ಯಾಕ್ ನಂದಿನಿ, ನನ್ ಹತ್ರ ಕೇಳಿ ಕೇಳಿ ತಿನ್ನಿಸ್ಕೊಳ್ತಾ ಇದೆ? ಹೊಸ್ದಾಗಿ ನಾನೇ ತಿಂತೀನಿ ಅಂತಿದ್ಯಾ? ಅಂದ್ರೆ ಪ್ರತಿ ಸಲ ನಿಮಗ್ ಯಾಕೆ ಕಷ್ಟ ಕೊಡೋದು ಅಂತ. ಮಗಳಿಗೆ ತಿನ್ಸೋದ್ರಲ್ಲಿ ಯಾವ ತಾಯಿಗೂ ಕಷ್ಟ ಆಗಲ್ಲಮ್ಮ. ತಿನ್ನು. ಬೇಡ ಅಂದ್ರು ಈ ಕೈ ತುತ್ತು ತಿನ್ಸೋದೇನು? ಅವತ್ ನಂಬ್ಸಕ್ಕೆ ಅಂತ ಮಾಡಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿದ್ರೆ ಹೇಗೆ? ಒಬ್ರು ಟಚ್ ಮಾಡಿದ್ನ ತಿನ್ಬೇಕು ಅಂದ್ರೆ ನನಗ್ ಅಲರ್ಜಿ. ಆದ್ರೆ ಏನ್ ಮಾಡೋದು, ತಪ್ಪೋದಿಲ್ವಲ್ಲ, ಇಲ್ಲ ಅಂದ್ರೆ ಅನುಮಾನ ಬರುತ್ತೆ. ಏನ್ ನಂದಿನಿ, ಏನ್ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಮಮ್ಮಿ. ನೀನ್ ಇನ್ನೂ ಆಫೀಸ್ ಬಗ್ಗೆನೆ ಯೋಚನೆ ಮಾಡ್ತಿದ್ಯಾ? ಬಿಟ್ಬಿಡಮ್ಮ, ಶಾಂತವಾಗಿರು. ಬಾ, ಇಲ್ಲಿ ಕೂತ್ಕೋ, ತಿನ್ನು. ಏನು ಇಲ್ಲ. ಅದೇನು, ಏನೋ ಯೋಚನೆ ಮಾಡ್ತಾ ಏನೂ ಇಲ್ಲ ಅಂತಿದ್ಯಾ? ಏನಾದ್ರೂ ಇದ್ರೆ ಹೇಳ್ತಿದ್ದೆ ಅಲ್ವಾ. ಓಕೆ ಬಾಲು, ನನಗೆ ಬ್ಯಾಂಕ್ ಇಂದ ಕಾಲ್ ಬಂದಿತ್ತು. ಏನಂತ? ನಮ್ ನೆಕ್ಸ್ಟ್ ಪ್ರಾಜೆಕ್ಟ್ ಗೆ ಲ್ಯಾಂಡ್ ಕೇಳಿದ್ವಲ್ಲ, ಜಾಸ್ತಿ ಅಂದ್ರೆ ಜಾಸ್ತಿ ಅಮೌಂಟ್. ಸೊ ನಾವ್ ಶ್ಯೂರಿಟಿ ತೋರಿಸೋದಿಕ್ಕೆ ನಮ್ಮ ಹತ್ರ ಏನ್ ಪ್ರಾಪರ್ಟೀಸ್ ಇದೆ? ಅದೊಂದೇ ಫ್ಯಾಕ್ಟ್ರಿ ಅಲ್ವಾ? ಫ್ಯಾಕ್ಟ್ರಿ ಬಗ್ಗೆ ಯಾಕೆ ಕೇಳ್ತಿದ್ಯಾ? ಮತ್ತೆ ಏನೇನು ಪ್ರಾಪರ್ಟೀಸ್ ಇದೆಯೋ ನನಗೆ ಗೊತ್ತಿಲ್ವಲ್ಲ. ಅದೇ, ನಿಮ್ ವಿವರವಾಗಿ ಹೇಳಿದ್ರೆ ನಾನು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀನಿ. ಈಗ ಆ ಡೀಟೇಲ್ಸ್ ಎಲ್ಲ ಅವಶ್ಯಕತೆ ಇತ್ತ? ಬ್ಯಾಂಕ್ ಅವ್ರಿಗೆ ಅವಶ್ಯಕತೆ ಬಾಲು. ಬಾಲು, ಏನಕ್ಕೆ ಹಾಗೆ ಮೋಡಿ ಆಗಿದ್ಯಾ? ಈ ತರ ವಿಷಯದಲ್ಲಿ ಅಷ್ಟೊಂದು ಯೋಚನೆ ಮಾಡಬಾರ್ದು. ಪಟ ಪಟ ಅಂತ ಕೆಲ್ಸ ಮುಗಿಬೇಕು ಅಂದ್ರೆ ವಿವರ ಹೇಳ್ಬೇಕು. ಇವಾಗ ಏನ್ ನಿನ್ ಪ್ರಾಬ್ಲಮ್ ಬಾಲು? ದೂರ ಇರೋವರೆಗೂ ನೋವು ಪಟ್ವಿ, ನಾನೇ ನಂದಿನಿ ಅಂತ ಗೊತ್ತಾದ್ಮೇಲೂ ನಿನ್ ಖುಷಿನೇ ಇಲ್ಲ? ಹಾಗಂತ ಯಾರು ಹೇಳಿದ್ರು? ಮತ್ತೇನಕ್ಕೆ ನಾನು ಹತ್ರ ಬಂದ್ರೆ ಸಂಕೋಚ ಪಡ್ತಿದ್ಯಾ? ಸರಿ ಬಿಡು, ನಾನ್ ಬಂದಿದ್ದಕ್ಕೆ ಮುಜುಗರ ಆಗ್ತಿದ್ಯೋ, ಪ್ರಾಪರ್ಟೀಸ್ ಬಗ್ಗೆ ಹೇಳೋದಕ್ಕೆ ಮುಜುಗರ ಆಗ್ತಿದ್ಯೋ?
ಸರಿ ಬಿಡು, ಬ್ಯಾಂಕ್ ಅವ್ರಿಗೆ ಕಾಲ್ ಮಾಡಕ್ ಹೇಳ್ತೀನಿ. ಚೇಚೆ, ನಿನಗೆ ಹೇಳೋದಕ್ಕೆ ಯಾಕೆ ಕಷ್ಟ ಆಗುತ್ತೆ? ಮದ್ವೆ ಆಗೋ ಗಂಡ ಹೆಂಡತಿ ನಮ್ಮನ್ನ ಏಕಾಂತವಾಗಿರಕ್ ಬಿಡಲ್ವಾ? ಇಲ್ಲಿ ನಿನಗೇನ್ ಕೆಲ್ಸ? ಸರ್ನ ಊಟ ಕರೆಯೋಣ ಅಂತ. ಅದಕ್ ನೀನ್ ಬರೋ ಅವಶ್ಯಕತೆ ಇಲ್ಲ. ಬಾಲುಗ್ ಏನ್ ಬೇಕೋ ನಾನ್ ನೋಡ್ಕೋಬಲ್ಲೆ. ನನ್ನ ಊಟಕ್ಕೆ ಕರೆಯೋಕ್ ಬಂದಿದ್ದೆ ಅಂತ ಅವಳು ಹೇಳ್ತಿದ್ದಾಳಲ್ವಾ, ಅದಕ್ಕೆ ಅಷ್ಟು ಕೋಪ ಮಾಡ್ಕೋತೀಯ? ಎಲ್ಲದಕ್ಕೂ ಕಿರ್ಚಾಡಬಾರ್ದು. ನಂದಿನಿ, ನಾನು ಬರ್ತೀನಿ, ನೀನು ಹೊರಡು. ಆಸ್ತಿನ ಕೈವಶ ಮಾಡ್ಕೊಂತೀನಿ. ಹೇಳು ಪುಟ್ಟ, ನಿನಗೊಂದು ವಾಟ್ಸಪ್ ಮೆಸೇಜ್ ಕಳಿಸಿದೀನಿ. ಯಾವ್ದ್ರ ಬಗ್ಗೆ? ಇನ್ಯಾವ್ದ್ರ ಬಗ್ಗೆ ಕಳಿಸ್ತೀನಿ. ಬಾಲರಾಜು ಆಸ್ತಿ ಸಂಬಂಧಪಟ್ಟಿದ್ ಎಲ್ಲಾ ಡೀಟೇಲ್ಸ್ ಅದರಲ್ಲೇ ಇದೆ. ಅಂದ್ರೆ ಕೆಲ್ಸ ಆಗೋಯ್ತಾ? ಬರ್ತಿದೀಯ ನೀನು? ಬರೋದಾಗಿದ್ರೆ ಫೋನ್ ಇನ್ನಿಕ್ ಮಾಡ್ತಿದ್ದೆ. ಆಸ್ತಿ ಡೀಟೇಲ್ ಸಿಕ್ಕಿದೆ ಅಷ್ಟೇ, ಅದು ನಮ್ದಾಗಿಲ್ಲ. ಹೌದಾ, ಕೆಲ್ಸ ಆಗೋಯ್ತೇನೋ ಅಂತ ಸಂತೋಷ ಪಟ್ಟೆ. ಮೊದ್ಲು ಹೇಳಿದ್ನ ಮಾಡು. ಹೇಳು ಪುಟ್ಟ, ಆ ಆಡಿಯೋದಲ್ಲಿ ಇರೋ ಆಸ್ತಿ ವಿವರ ಎಲ್ಲ ನನಗೆ ಡೀಟೇಲ್ ಆಗಿ ಬೇಕು. ದೇವ್ಗೆ ಕೆಲಸ ವಹಿಸ್ಬಿಟ್ಟು ಬೇಗ ತಗೊಂಬರಕ್ ಹೇಳು. ಸರಿನಮ್ಮ. ಹೌದು, ಅಲ್ಲಿ ಎಲ್ಲ ಹೇಗಿದೆ? ಆ ಸಾವಿತ್ರಮ್ಮ ತೊಂದರೆ ಕೊಡ್ತಿಲ್ಲ ತಾನೆ? ಕ್ಷೇಮ ಸಮಾಚಾರ ಮಾತಾಡೋದಿಕ್ಕೆ ಇದು ನಮ್ಮ ಮನೆ ಅಲ್ಲ. ಮೊದ್ಲು ಹೇಳಿದ ಕೆಲಸ ಮಾಡಿ. ಸರಿನಮ್ಮ, ಬಾಯ್. ನಮ್ ಪುಟ್ಟ ಅವಳು ಚುರುಕು, ಅವಳ ಮಾತು ಚುರುಕು. ಹಲೋ. ಹಲೋ ಪುಟ್ಟ, ಫೋನ್ ಮಾಡಿದ್ಲು. ಯಾವ ವಿಷಯದ ಬಗ್ಗೆ? ನಿನ್ಗೆ ಒಂದ್ ಕೆಲ್ಸ ಮಾಡಕ್ ಹೇಳಿದ್ದಾಳೆ, ಅರ್ಜೆಂಟ್ ಆಗಿ ಮನೆಗ್ ಬಾ. ಸರಿ, ಬರ್ತಿದ್ದೀನಿ. ಆಯ್ತಾಯ್ತು, ನೀವ್ ಎಲ್ಲ ತರದ್ದು ಕಳಿಸಿ, ಅವ್ರಿಗೆ ಇಷ್ಟವಾಗಿದ್ದನ್ನ ತಗೋತಾರೆ. ಕಳಿಸ್ತಾ ಇದೀರ ತಾನೇ? ಸರಿ, ಇಡ್ತೀನಿ. ಏನಣ್ಣ, ಯಾರಿಗೋ ಏನೋ ಆರ್ಡರ್ ಮಾಡ್ತಿದ್ದೀರಾ? ಹತ್ತು ದಿವಸದಲ್ಲಿ ಮದುವೆ ಅಂದ್ರೆ ನಾವು ಮಾಡಬೇಕಾಗಿರೋ ಕೆಲಸ ತುಂಬಾ ಇರತ್ತಲ್ವಮ್ಮ. ಬಂಗಾರ ಬಟ್ಟೆ ಕೊಂಡ್ಕೋಬೇಕು, ಅಡಿಗೆಯವ್ರ ಹತ್ರ ಮಾತಾಡಬೇಕು, ಎಷ್ಟು ಕೆಲಸ ಇರತ್ತೆ. ಇವಾಗ ಅದೆಲ್ಲ ಫೋನಲ್ಲೇ ಆರ್ಡರ್ ಮಾಡಬಹುದಲ್ಲ ಮಾವನವರೇ? ಮಾಡಬಹುದಮ್ಮ, ಆದ್ರೆ ಗೊತ್ತಿರೋರಿಗೆ ಒಪ್ಪಿಸಿದ್ರೆ ಆ ನಂಬಿಕೆನೆ ಬೇರೆ ಇರತ್ತೆ. ಸರಿ ಬಿಡು ಅಣ್ಣ, ನಿಮಗ್ ಗೊತ್ತಿಲ್ಲದೇನಿದೆ, ನಿಮ್ಗೆ ಅನ್ನಿಸ್ದಾಗೆ ಮಾಡಿ. ನಾವು ಗಂಡಸರು, ನಾವು ಯಾವ ಕೆಲಸ ಬೇಕಾದ್ರೂ ಮಾಡ್ತೀವಿ. ಬಂಗಾರ ಬಟ್ಟೆ ವಿಷಯದಲ್ಲಿ ಮಾತ್ರ ನಮ್ಗೆ ಇಷ್ಟ ಆಗೋದು ನಿಮ್ಗೆ ಇಷ್ಟ ಆಗಲ್ವಲ್ಲ.
ಅದಕ್ಕೆ ಮೊದಲು ಬಂಗಾರ ಬಟ್ಟೆನ ಕೊಂಡ್ಕೊಳ್ಳೋಣ. ಹಾಗಾದ್ರೆ ಎಲ್ಲರೂ ಸೇರಿ ಶಾಪಿಂಗ್ ಹೋಗ್ತಾ ಅಂತಾಯ್ತು. ನಾವು ಎಲ್ಲೂ ಹೊರಗಡೆ ಶಾಪಿಂಗ್ ಹೋಗ್ದೇನೆ ಆ ವಸ್ತುಗಳು ಮನೆ ಬರೋ ಹಾಗೆ ಮಾಡಿದೀನಿ. ಯಾಕೆ ನಾವೇ ಹೋಗಿ ಶಾಪಿಂಗ್ ಮಾಡೋಣ. ಬೇಡಮ್ಮ. ಅದೇನಪ್ಪ ಶಾಪಿಂಗ್ ಹೋಗ್ಲಿಲ್ಲ ಅಂದ್ರೆ ಹೇಗೆ? ನಮ್ ಮಾಮೂಲು ಶೇಟುಗೆ ಹೇಳಿದೀನಿ, ಅವನೇ ಎಲ್ಲಾನು ಮನೆಗೆ ತಗೊಂಡ್ಬರ್ತೀನಿ ಅಂತ ಹೇಳಿದಾನೆ. ಮನೆಗೆ ಅಂದ್ರೆ ಎಷ್ಟು ಮಹಾ ವೆರೈಟಿ ತರ್ತಾರೆ, ಅದೇ ನಾವೇ ಶಾಪಿಂಗ್ ಹೋದ್ರೆ ಒಳ್ಳೆ ವೆರೈಟಿ ನೋಡಿ ನಾವೇ ಸೆಲೆಕ್ಟ್ ಮಾಡ್ಕೋಬಹುದಲ್ವಾ? ಮೊದ್ಲೇ ಟೈಮ್ ಚೆನ್ನಾಗಿಲ್ಲ, ಬಂಗಾರ ಕೊಂಡ್ಕೊಳಕ್ ಹೋಗಿ ಬೇಡದೆ ಇರೋ ರೋಗನ ತಂದ್ಕೊಳ್ಳೋದೇನಕ್ಕೆ? ಏನ್ ಬಂಗಾರ ಕೊಂಡ್ಕೋತೀರೋ ಮನೇಲೆ ಕೊಂಡ್ಕೊಳ್ಳಿ. ಅಣ್ಣ ಹೇಳಿದ್ದು ನಿಜನೇ ಅಲ್ವಾ ನಂದಿನಿ? ನಮಗ್ ಬೇಕಾಗದ್ದು ನಮ್ಮ ಹತ್ರನೇ ಬಂದಾಗ ನಾವು ಹೊರಗಡೆ ಹೋಗೋದು ಯಾಕೆ? ಏನದ್ಕೆ ಇದು? ಮನೇಲಿ ಶುಭ ಕಾರ್ಯ ಇಟ್ಕೊಂಡು ಯಾರ ಏನ್ ಮಾಡ್ಬೇಕು ಏನ್ ತಗೋಬೇಕು ಅಂತ ನಾವೆಲ್ಲ ಯೋಚಿಸ್ತಿದ್ರೆ ನೀವೇನು ಏನು ಬೇಡದೆ ಇರೋರ್ ತರ ಹೀಗಿದ್ದೀರಾ? ನಾವೆಲ್ಲ ಸಂತೋಷವಾಗಿರುವಾಗ ನೀವೊಬ್ರೇ ಹೀಗಿದ್ರೆ ಏನು ಚೆನ್ನಾಗಿರಲ್ಲ. ಅದ್ಗೆ ನೀವೆಲ್ಲ ಇದ್ದೀರಲ್ಲ, ಇನ್ ನಾನ್ ಮಾಡೋದೇನಿದೆ? ಯಾಕೆ ಹಾಗಂದಿರಮ್ಮ? ನಿಮ್ ಮಾತ್ ಕೇಳಿಸ್ಕೋತಿದ್ರೆ ನಿಮ್ಗಿದ್ ಇಷ್ಟ ಇಲ್ಲ ಅನ್ಸುತ್ತೆ. ನಿಮಗ್ ನಿಜವಾಗ್ಲೂ ಇಷ್ಟ ಇಲ್ಲ ಅಂದ್ರೆ ಹೇಳಿ ಅಮ್ಮ, ನಾನ್ ಈ ಮದುವೆ ಮಾಡ್ಕೊಳಲ್ಲ. ನಿಮ್ಗೆ ಇಷ್ಟ ಆಗ್ದಿರೋ ಕೆಲಸ ಈ ಬಾಲರಾಜು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಒಂದ್ಸಲ ನೀವ್ ದೊಡ್ಡ ಮನ್ಸ್ ಮಾಡಿದ್ರಿಂದಾನೆ ಅವ್ರ ಮದ್ವೆ ಆಗೋಯ್ತು. ಆದ್ರೆ ಇವತ್ತು ನಿಮ್ಮಿಂದಾನೆ ಈ ಮದ್ವೆ ನಿಲ್ಲೋ ಹಾಗಿದೆ. ಸಾವಿತ್ರಿ ಅವರೇ, ಇಷ್ಟು ಜನರ ನಂಬಿಕೆನ ಸುಳ್ಳು ಅಂತಿರೋದು ಅಷ್ಟು ಚೆನ್ನಾಗಿ ಕಾಣಲ್ಲ ರೀ. ಆ ಹುಡುಗಿ ಕಣ್ಮುಂದೆ ಇದ್ರೆ ಅವಳ ಬಗ್ಗೆನೇ ನೀವು ಯೋಚನೆ ಮಾಡ್ತಾನೆ ಇರ್ತೀರಾ. ಹೆತ್ತ ತಾಯಿ ನಂಬಿದಾಳೆ, ಕಟ್ಕೊಂಡಿರೋ ಗಂಡ ನಂಬಿದಾನೆ. ಆದ್ರೂ ನಿಮ್ ಮಾತನ್ನ ಗೌರವಿಸಿ ಆ ನಂದಿನಿ ಸುಳ್ಳು ಹೇಳ್ತಾನಂತ ಗೊತ್ತಿದ್ರು ಮನೇಲಿ ಇರಕ್ ಬಿಟ್ಟಿದೀವಿ, ಅದೇ ತಪ್ಪಾಗಿದೆ ಅನ್ಸತ್ತೆ. ಮಗನ್ ಮದುವೆ ಕಣ್ಣಾರೆ ನೋಡಕ್ಕಾಗಿಲ್ಲ, ನಾವು ಇಷ್ಟಪಟ್ಟಂಗೆ ಮದುವೆ ಮಾಡಕ್ಕಾಗ್ಲಿಲ್ಲ ಅನ್ನೋ ಸಂಕಟ ಯಾವತ್ತಿಗೂ ಇರತ್ತೆ. ದೇವರ ದಯದಿಂದ ಆ ಅವಕಾಶ ಮತ್ತೆ ಬಂದಿದೆ, ಆದ್ರೆ ಆ ಆನಂದ ನಿಮ್ಮ ಮುಖದಲ್ಲಿ ಸಾಸಿವೆ ಕಾಳಷ್ಟು ಕಾಣಿಸ್ತಾ ಇಲ್ಲ. ಬೇಡ ಬಿಡಿ ಅಪ್ಪ, ಅಮ್ಮನ ಬಲವಂತ ಮಾಡಬೇಡಿ. ಅಮ್ಮನಿಗೆ ಇಷ್ಟ ಇಲ್ಲ ಅಂದಮೇಲೆ ನನಗೆ ಮದುವೆ ಅವಶ್ಯಕತೆ ಇಲ್ಲ. ನನ್ನೊಬ್ಬಳಿಂದ ನೀವೆಲ್ಲರೂ ನೋವು ಪಡೋದು ನನಗಿಷ್ಟ ಇಲ್ಲ. ಆ ದೇವರು ಏನು ಬರೆದಿದ್ದಾನೋ ಹಾಗೆ ಆಗತ್ತೆ. ಆಗ್ಲಿ ಬಿಡಿ, ನಿಮ್ಮ ಹಾಗೆ ನಾನು ಸಂತೋಷವಾಗಿರ್ತೀನಿ. ನಮ್ ಸಾವಿತ್ರಿಯವರು ಸಂತೋಷದಿಂದ ಇರ್ತೀನಿ ಅಂತ ಹೇಳಿದ್ದಾರೆ. ಅವರು ಸಂತೋಷವಾಗಿದ್ರೆ ನಮ್ ಮನೆಗೆ ಮದುವೆ ಕಳೆ ಬರುತ್ತೆ. ನಮಸ್ತೆ ನಮ್ಮ. ನಮಸ್ಕಾರ. ಎಲ್ಲಾ ಮಾಡೆಲ್ಸ್ ತಂದಿದ್ದೀರಲ್ವಾ ಸೇಟು? ಶಾಪಲ್ಲಿರೋ ಎಲ್ಲಾ ಮಾಡೆಲ್ಸು ತಂದಿದ್ದೀನಿ ಮೇಡಮ್, ನೋಡಿ.
ಮಾಡೆಲ್ ನಂದಿನಿಗೆ ತುಂಬಾ ಚೆನ್ನಾಗಿ ಕಾಣತ್ತದಕ್ಕೆ ಚೆನ್ನಾಗಿದ್ಯಾ ಅದಕ್ಕೆ ನೀವು ನೋಡಿ ನಿಮ್ ಸೊಸೆಗೆ ಏನ್ ಇಷ್ಟ ಆಗುತ್ತೋ ನಿಮ್ಗೂ ಅದೇ ಇಷ್ಟ ಆಗುತ್ತಲ್ವಾ ಸಾವಿತ್ರಿಯವರೇ ನೀವು ಎಲ್ಲರ ಜೊತೆ ಸಂತೋಷವಾಗಿ ಇರ್ತೀನಿ ಅಂತ ಹೇಳಿದ್ರಿ ಈಗ ನಿಮ್ಗೆ ಇಷ್ಟ ಆಗಿರೋದನ್ನ ಸೆಲೆಕ್ಟ್ ಮಾಡಿ ಅತ್ತೆ ಬನ್ನಿ ಸೆಲೆಕ್ಟ್ ಮಾಡಿ ಅಮ್ಮ ನೀವು ನೋಡಿ ಅಮ್ಮ ಬಾಲರಾಜು ಇದನ್ನೆಲ್ಲ ತರಿಸಿದ್ಯಾ ಅಂದ್ರೆ ಬಿಲ್ಲು ಜಾಸ್ತಿನೇ ಆಗುತ್ತೆ ಆಗ್ಲಿ ಬಿಡಿ ಅತ್ತೆ ದುಡ್ಡಿರೋದು ನಮಗೋಸ್ಕರ ಖರ್ಚು ಮಾಡ್ಕೊಳ್ಳೋದಕ್ಕೆ ತಾನೆ ಈ ತರ ಖರ್ಚಿಗೆಲ್ಲ ನಮ್ ಬಾಲರಾಜು ಭಯಪಡಲ್ಲಮ್ಮ ನೋಡಮ್ಮ ಇದು ಇದು ನೋಡು ಅತ್ತೆ ಚೆನ್ನಾಗಿದೆ ಅಲ್ವಾ ಇಲ್ಲಿ ಕೊಡಿ ಬಾಲು ಎಲ್ಲರೂ ನನಗೋಸ್ಕರ ಒಡವೆಗಳನ್ನ ನೋಡ್ತಿದ್ದಾರೆ ನೀನ್ ನೋಡಲ್ವಾ ನೋಡು ಬಾಲರಾಜು ನಿನಗಿಷ್ಟ ಆಗುತ್ತೆ ಅಂದ್ರೆ ನಂದಿನಿಗೂ ಇಷ್ಟ ಆಗುತ್ತೆ